ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ, ಯಾವ ಸಮಸ್ಯೆ ಏನೂ ಇಲ್ಲ, ಈಸ್ ಡೂಯಿಂಗ್ ಗುಡ್. ಅದೇ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಾನು ಸಕಲೇಶ್ಪುರ ಮೀಟಿಂಗಲ್ಲಿದ್ದೆ, ಒಂದು ಸ್ವಲ್ಪ ಜ್ವರ ಅಂತ ಹೇಳಿದ್ರೆ ಬಂದೆ ಅಷ್ಟೇ. ಜ್ವರ ಇತ್ತಂತೆ ಒಂದು ಸ್ವಲ್ಪ ಬೆಳಗ್ಗೆ ಜಾವ, ಸ್ವಲ್ಪ ಫೀವರ್ ಏನೋ ಇತ್ತಂತೆ. ಇವಾಗ ಪರವಾಗಿಲ್ಲ, ಯಾವಾಗ ಡಿಸ್ಚಾರ್ಜ್ ಏನಾದರೂ ಹೇಳಿದ್ರು? ಇನ್ನೊಂದು 2 ದಿನದಲ್ಲಿ ಆಗ್ತಾರೆ, ನಾಳೆ ನಾಳಿದ್ರು ಮೇ ಬಿ ಅಬ್ಸರ್ವೇಷನ್ ಇಟ್ಟರೆ ನಾಳೆ ನಾಳಿದ್ರು ಡಿಸ್ಚಾರ್ಜ್. ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡು ಅವ್ರ ಹತ್ರ ಮಾತಾಡಿದೆ, ಊಟ ಮಾಡ್ತಾಯಿದ್ರು ಅವ್ರ ಹತ್ರ ಮಾತಾಡ್ಕೊಂಡು, ಈ ವಾಸ್ ಆ್ಯಕ್ಚುಲಿ ಈಸ್ ಫೀಲಿಂಗ್ ಬೆಟರ್. ಇವಾಗ ಅವರೇ ಹೇಳ್ತಾ ಇದಾರೆ ನಾಳೆ ಬರ್ತೀನಿ ಬಿಡ, ತಲೆ ಕೆಡಿಸ್ಕೊಳ್ತೀನಿ, ನಾಳೆನೇ ಡಿಸ್ಚಾರ್ಜ್ ಆಗ್ತೀವಿ. ಏನು ತೊಂದರೆ ಇಲ್ಲ, 2 ನಿಮಿಷ ಅದಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬಂದು ಮಾತಾಡಿಸ್ಕೊಂಡು ಚೆನ್ನಾಗಿದೆ. ಏನು ಹುಷಾರಾಗಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಈಸ್ ಗೋನ್ ಬಿ ಫೈನ್. ಏನೂ ತೊಂದರೆ ಇಲ್ಲ, ಸಾಕಷ್ಟು ವದಂತಿಗಳು ಕೂಡ ಏತು ಅವೆಲ್ಲ ಏನಿಲ್ಲ ಸರ್, ಹಂಗಿದ್ದೀರ ನಾವೆಲ್ಲ ಹಿಂಗಿರ್ತಿದ್ವ, ಅವೆಲ್ಲ ಏನೂ ಇಲ್ಲ, ಆರಾಮಾಗಿದ್ದಾರೆ. ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಕುಮಾರಣ್ಣ ಆರೋಗ್ಯವಾಗಿದ್ದಾರೆ. ಇನ್ನೊಂದು 1-2 ದಿನದಲ್ಲೇ ಆಚೆ ಬಂದು ಮತ್ತೊಮ್ಮೆ ಅವ್ರ ಹೋರಾಟಗಳೇನಿದ್ದಾವೆ, ಅವ್ರು ನಿರಂತರವಾಗಿ ಜನಪರ ಹೋರಾಟ ಏನಿದೆ ಅವನ್ನೆಲ್ಲ ಪೂರೈಸ್ತಾರೆ. ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ, ಆರಾಮಾಗಿದ್ದಾರೆ, ಯಾವ ಸಮಸ್ಯೆ ಏನೂ ಇಲ್ಲ, ಈಸ್ ಡೂಯಿಂಗ್ ಗುಡ್. ಅದೇ ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಾನು ಸಕಲೇಶ್ಪುರ ಮೀಟಿಂಗಲ್ಲಿದ್ದೆ, ಒಂದು ಸ್ವಲ್ಪ ಜ್ವರ ಅಂತ ಹೇಳಿದ್ರೆ ಬಂದೆ ಅಷ್ಟೇ. ಜ್ವರ ಇತ್ತಂತೆ ಒಂದು ಸ್ವಲ್ಪ ಬೆಳಗ್ಗೆ ಜಾವ, ಸ್ವಲ್ಪ ಫೀವರ್ ಏನೋ ಇತ್ತಂತೆ. ಇವಾಗ ಪರವಾಗಿಲ್ಲ, ಯಾವಾಗ ಡಿಸ್ಚಾರ್ಜ್ ಏನಾದರೂ ಹೇಳಿದ್ರು? ಇನ್ನೊಂದು 2 ದಿನದಲ್ಲಿ ಆಗ್ತಾರೆ, ನಾಳೆ ನಾಳಿದ್ರು ಮೇ ಬಿ ಅಬ್ಸರ್ವೇಷನ್ ಇಟ್ಟರೆ ನಾಳೆ ನಾಳಿದ್ರು ಡಿಸ್ಚಾರ್ಜ್. ಡಾಕ್ಟ್ರ್ ಹತ್ರ ಮಾತಾಡ್ಕೊಂಡು ಅವ್ರ ಹತ್ರ ಮಾತಾಡಿದೆ, ಊಟ ಮಾಡ್ತಾಯಿದ್ರು ಅವ್ರ ಹತ್ರ ಮಾತಾಡ್ಕೊಂಡು, ಈ ವಾಸ್ ಆ್ಯಕ್ಚುಲಿ ಈಸ್ ಫೀಲಿಂಗ್ ಬೆಟರ್. ಇವಾಗ ಅವರೇ ಹೇಳ್ತಾ ಇದಾರೆ ನಾಳೆ ಬರ್ತೀನಿ ಬಿಡ, ತಲೆ ಕೆಡಿಸ್ಕೊಳ್ತೀನಿ, ನಾಳೆನೇ ಡಿಸ್ಚಾರ್ಜ್ ಆಗ್ತೀವಿ. ಏನು ತೊಂದರೆ ಇಲ್ಲ, 2 ನಿಮಿಷ ಅದಕ್ಕೆ ಹೋಗಿ ಭೇಟಿ ಮಾಡ್ಕೊಂಡು ಬಂದು ಮಾತಾಡಿಸ್ಕೊಂಡು ಚೆನ್ನಾಗಿದೆ. ಏನು ಹುಷಾರಾಗಿದ್ದಾರೆ, ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಜನರ ಆಶೀರ್ವಾದ, ಈಸ್ ಗೋನ್ ಬಿ ಫೈನ್. ಏನೂ ತೊಂದರೆ ಇಲ್ಲ, ಸಾಕಷ್ಟು ವದಂತಿಗಳು ಕೂಡ ಏತು ಅವೆಲ್ಲ ಏನಿಲ್ಲ ಸರ್, ಹಂಗಿದ್ದೀರ ನಾವೆಲ್ಲ ಹಿಂಗಿರ್ತಿದ್ವ, ಅವೆಲ್ಲ ಏನೂ ಇಲ್ಲ, ಆರಾಮಾಗಿದ್ದಾರೆ. ಕಾರ್ಯಕರ್ತರಿಗೆ ಅಭಿಮಾನಿಗಳಿಗೆ ಕುಮಾರಣ್ಣ ಆರೋಗ್ಯವಾಗಿದ್ದಾರೆ. ಇನ್ನೊಂದು 1-2 ದಿನದಲ್ಲೇ ಆಚೆ ಬಂದು ಮತ್ತೊಮ್ಮೆ ಅವ್ರ ಹೋರಾಟಗಳೇನಿದ್ದಾವೆ, ಅವ್ರು ನಿರಂತರವಾಗಿ ಜನಪರ ಹೋರಾಟ ಏನಿದೆ ಅವನ್ನೆಲ್ಲ ಪೂರೈಸ್ತಾರೆ.